ಹೇಳೋದ್ರ ಜೊತೆಲಿ ಕಾಂಗ್ರೆಸ್ಸವರು ಭಾಳಷ್ಟು ನಿಪುಣರಾಗಿ ಬಿಟ್ಟಿದ್ದಾರೆ. ಯಾಕಂದರೆ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ದಿವಾಳಿ ಎತ್ತಿ ಹೋಗಿದೆ. ಇವತ್ತು ದಿವಾಳಿ ಎತ್ತುವಂಥ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಯಾವ ರೀತಿಯಲ್ಲೂ ಕೂಡ ಲೆಕ್ಕಕ್ಕಿಲ್ಲದಂಥ ಪರಿಸ್ಥಿತಿಗೆ ಬಂದಿದೆ. ರಾಜಕೀಯವಾಗಿ ದಿವಾಳಿ ಎದ್ದೋಗಿದೆ, ನೈತಿಕವಾಗಿ ದಿವಾಳಿ ಎದ್ದೋಗಿದೆ, ಜೊತೆಲಿ ಭೌತಿಕವಾಗಿ ಕೂಡ ದಿವಾಳಿ ಎದ್ದೋಗಿದೆ. ಯಾಕಂದರೆ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದ್ರೂ ಕೂಡ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂಡ ಕೂಳಾಡಿದಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಅಂದ್ರೆ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ದಿವಾಳಿ ಆಗಿದೆ ಅನ್ನೋಂಥದ್ದು ವಿಚಾರವನ್ನು ಕೂಡ ನೋಡ್ಕೋಬೇಕಾಗಿದೆ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ನಮ್ಮ ನಾಯಕರಾದಂಥ ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಅಶ್ವತ್ಥನಾರಾಯಣ ಅವ್ರ ಬಗ್ಗೆ ಏನೋ ಪರ್ಸೆಂಟೇಜ್ ಬಗ್ಗೆ ಈ ರೀತಿ ಭ್ರಷ್ಟಾಚಾರದ ಬಗ್ಗೆ ಆರೋಪಣೆ ಮಾಡೋಂಥ ಕೆಲಸ ಕೂಡ ಆಗ್ತಾ ಇತ್ತು. ಯಾಕಂದರೆ ಇವತ್ತು ಈ ಭ್ರಷ್ಟಾಚಾರದ ಜನಕ ಕಾಂಗ್ರೆಸ್ ಪಕ್ಷದವರು ಆಗ್ತಾರೆ. ಈ ಭ್ರಷ್ಟಾಚಾರದಲ್ಲಿ ಜನಕ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಮುಂಚಿಂದ ಕೂಡ ಈ ರೀತಿ ದೇಶವನ್ನು ಕೂಡ ಲೂಟಿ ಮಾಡೋಂಥ ಕೆಲಸ ಕೂಡ ಮಾಡ್ಕೊತ ಬಂದಿದ್ದಾರೆ. ಹಂಗಾಗಿ ಇವರು ಕಾಂಗ್ರೆಸ್ ಪಕ್ಷದವರು ಒಬ್ಬ ಅಲ್ಪಸಂಖ್ಯಾತರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡೋಕ್ಕಾಗಲಿಲ್ಲ, ಒಬ್ಬ ದಲಿತರನ್ನ ಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡೋಕ್ಕಾಗಲಿಲ್ಲ. ಇವತ್ತು ದಲಿತರ ಬಗ್ಗೆ, ಹಿಂದುಳಿದಂಥ ಜಾತಿಗಳ ಬಗ್ಗೆ ಮಾತಾಡೋಂಥ ನಾಯಕರು 60 ವರ್ಷಗಳ ಕಾಲ ಇದೇ ರೀತಿ ಆಡಳಿತನ ಮಾಡ್ಕೊತ ಬಂದಾರ. ಅವ್ರು ಮಾಡಿದಂಥ 60 ವರ್ಷಗಳು ತಪ್ಪು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಏನು 6 ವರ್ಷಗಳಿಂದ ಏನು ಅಧಿಕಾರದಲ್ಲಿದ್ದು ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಬರೋಂಥ ಕೆಲಸ ಮಾಡ್ತಾಯಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಜನವಿರೋಧಿ ಕೆಲಸಗಳು ಮಾಡ್ತಾಯಿದೆ. ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಆಗ್ತಾಯಿದೆ. ಇವೆಲ್ಲ ಕೂಡ ಜನರು ಅರ್ಥ ಮಾಡ್ಕೊಂಡಂಥ ಸೂಕ್ಷ್ಮದಿಂದ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಈ ಚುನಾವಣೆಯಲ್ಲಿ ಒಂದು ಶ್ರೀರಾಮನ ರಕ್ಷೆ ಆಗಿ ಮುಂದಿನ 2023ರಲ್ಲಿ 150 ಸ್ಥಾನಗಳು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ನಿನ್ನೆ ಕರ್ನಾಟಕಕ್ಕೆ ಬಂದು ಜೊತೆಲಿ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಮಾತಾಡಿಕೊಂಡು ಅವರು ತಳ್ಳಿದ್ದಾರೆ. ಈ ನಾಯಕತ್ವ ಬದಲಾವಣೆ ಬಗ್ಗೆ, CM ಬದಲಾವಣೆ ಬಗ್ಗೆ ಅದು ಪ್ರಶ್ನೆ ಉದ್ಭವ ಆಗಲ್ಲ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾಯಿದ್ದಾರೆ, ಒಳ್ಳೆ ಆಡಳಿತವನ್ನು ಕೂಡ ಕೊಡ್ತಾಯಿದ್ದಾರೆ. ಅವರು CM ಆದಂಥ ಜನಪರವಾದಂಥ ಅನೇಕ ಕಾರ್ಯಕ್ರಮಗಳು ಕೊಡ್ತಾ ಇರೋ ಕಾರಣ ನಾವು ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ 2023ರಲ್ಲಿ ಕೂಡ ಅವ್ರ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕಂದೇಳಿ ಮುಂದುವರಿಸ್ಬೇಕು, ಅವ್ರ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕಂದೇಳಿ ನಾವು ಹೊರಟಿದ್ವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ 150 ಸ್ಥಾನಗಳು ಗೆಲ್ಲಬೇಕಾದ್ರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿಯವರು ಒಳ್ಳೆ ಅತ್ಯುತ್ತಮವಾದಂಥ ಬಜೆಟನ್ನು ಕೊಡೋದ್ರ ಮೂಲಕ ಎಲ್ಲ ವರ್ಗದ ಜನರಿಗೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಒಳ್ಳೆ ಬಜೆಟನ್ನು ಕೂಡ ಕೊಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ನಿನ್ನೆ ಮೊನ್ನೆ ಏನು ಮಾಧ್ಯಮಗಳಲ್ಲಿ ನೋಡೋಂಥ ಟೈಮಲ್ಲಿ ಏನೋ ಈ ರೀತಿ CM ಬದಲಾವಣೆ ಆಗ್ತಾರೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋಂಥ ವಿಷಯಗಳೇನು ಕೇಳ್ತಾ ಇದ್ದಾರೋ ಆ ಪರಿಸ್ಥಿತಿ ಉದ್ಭವ ಆಗಲ್ಲ ಅನ್ನೋಂಥದ್ದು